ಸಂಭ್ರಮವನ್ನು ನೋಡ್ತಾ ಇದ್ದೀವಿ, ಎಷ್ಟರ ಮಟ್ಟಿಗೆ ಖುಷಿ ಪಡ್ತಾ ಇದ್ದಾರೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ನೋಡ್ತಾ ಇದ್ದೀವಿ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಸಿಎಂ ಅನ್ನೋದು ಬಹುತೇಕ ಸ್ಪಷ್ಟ ಆಗಿದೆ, ಅಧಿಕೃತ ಘೋಷಣೆ ಒಂದೇ ಬಾಕಿ. ಆದರೆ ಯಾರೇ ಸಿಎಂ ಆದರೂ ಪ್ರಮಾಣ ವಚನ ಸ್ವೀಕಾರ ಮಾಡಲೇಬೇಕು, ಗುರುವಾರ ಅಂತ ಕಾಲ ಸನ್ನಿಹಿತ ಆಗಿತ್ತು. ಅದೇ ರೀತಿಯಾಗಿ ಸಿದ್ಧತೆಗಳು ಕೂಡ ನಡೀತಾ ಇದೆ. ಸೊ ನೀವು ಕೂಡ ಸ್ಥಳದಲ್ಲಿದ್ದೀರಿ, ಈಗ ಆಲ್ರೆಡಿ ಅಲ್ಲಿನ ಪ್ರಿಪರೇಷನ್ನು, ಸಿದ್ಧತೆ, ಭದ್ರತೆ ಇದೆಲ್ಲವನ್ನು ಕೂಡ ಒದಗಿಸಬೇಕಾಗುತ್ತೆ, ಯಾಕಂದ್ರೆ ಕಾಲಾವಕಾಶ ತುಂಬಾನೇ ಕಡಿಮೆ ಇದೆ. ಸೊ ಡೀಟೇಲ್ಸ್ ನೋಡೋದಾದ್ರೆ ವಿಶ್ವನಾಥ್, ಹೌದು ಶಿಲ್ಪ, ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿಗೆ ಸಿದ್ದರಾಮಯ್ಯನವರು ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋದು ಬಹುತೇಕ ಖಚಿತವಾಗಿರುವಂಥದ್ದು. ಇದುವರೆಗೂ ನಡೆದಂತಹ ರಾಜಕೀಯ ಪ್ರಹಸನಗಳೆಲ್ಲವೂ ಕೂಡ ಮುಕ್ತಾಯದ ಹಂತಕ್ಕೆ ಬಂದಿರುವಂಥದ್ದು. ಈಗ ಸದ್ಯಕ್ಕೆ ನಾನು ಕಂಠೀರವ ಸ್ಟೇಡಿಯಂನಲ್ಲಿದ್ದೀನಿ, ಇಲ್ಲಿರುವಂತಹ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಏನು 135 ಸ್ಥಾನಗಳನ್ನು ಪಡೆದುಕೊಂಡು ಯಾರು ಸಿಎಂ ಆಗ್ತಾರೆ ಅನ್ನೋದು ದೊಡ್ಡ ಚರ್ಚೆ ಕೂಡ ಕಾಂಗ್ರೆಸ್ನಲ್ಲಿ ನಡೀತಾ ಇತ್ತು. ಅದರಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ದೊಡ್ಡ ಮಟ್ಟದ ಜಟಾಪಟಿ ಕೂಡ ಏರ್ಪಟ್ಟಿತ್ತು. ಈಗ ಸದ್ಯಕ್ಕೆ ಅದೆಲ್ಲವೂ ಕೂಡ ಕ್ಲಿಯರ್ ಆಗಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯನವರು ನಾಳೆ 3:30ಕ್ಕೆ ಸಹಿಯಾಗಿ ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋದು ಬಹುತೇಕ ಖಚಿತವಾಗಿರುವಂಥದ್ದು. ಹೀಗಾಗಿ ಎಲ್ಲ ಸಿದ್ಧತೆಗಳು ಕೂಡ ಭರದಿಂದ ಸಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸುವಂತಹ ಕೆಲಸವನ್ನು, ಸಿದ್ಧತೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಕೇಂದ್ರ ವಿಭಾಗ ಡಿ ಸಿ ಪಿ ಏನಿದ್ದಾರೆ ಅವರ ನೇತೃತ್ವದಲ್ಲಿ ಈಗಾಗಲೇ ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಈಗಾಗಲೇ ಇನ್ಚಾರ್ಜ್ ಸಿ ಪಿ ಆಗಿರುವಂತಹ ಸಲೀಂ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿದರು. ಹಾಗೆಯೇ ಸಂದೀಪ್ ಪಾಟೀಲ್ ಅವರು ಹಾಗೆ ಹಿರಿಯ ಪೊಲೀಸ್ ಅಧಿಕಾರಿಗಳಂತಹ ಅನುಚೇತ್ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಮಾಡಿದರು. ಸದ್ಯಕ್ಕೆ ಕೇಂದ್ರ ವಿಭಾಗ ಡಿ ಸಿ ಪಿ ಶ್ರೀನಿವಾಸ್ ಗೌಡರ ನೇತೃತ್ವದಲ್ಲಿ ಈಗ ಪರಿಶೀಲನೆ ಕೂಡ ನಡೀತಾ ಇರುವಂಥದ್ದು. ಮತ್ತೊಂದು ಕಡೆ ಸ್ಟೇಡಿಯಂನ ಒಳಭಾಗದಲ್ಲಿ ತೆರಳಿದಂತಹ ಅಧಿಕಾರಿಗಳು ಎಲ್ಲ ರೀತಿಯಾದಂತಹ ಪರಿಶೀಲನೆ ನಡೆಸ್ತಾ ಇದ್ದಾರೆ. ವೇದಿಕೆಯ ಸಿದ್ಧತೆಯಾಗಿರಬಹುದು, ಹಾಗೆಯೇ ವೇದಿಕೆಯಲ್ಲಿ ಯಾರೆಲ್ಲ ಗಣ್ಯರಿಗೆ ಆಸನವನ್ನು ಸಿದ್ಧ ಮಾಡಬೇಕು, ಹಾಗೆಯೇ ಏನು ವಿಧಾನಸೌಧದ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಯಾವ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಬೇಕು, ಯಾಕಂತಂದರೆ ಸ್ಟೇಡಿಯಂ ಆಗಿರೋದ್ರಿಂದ ಸಿದ್ದರಾಮಯ್ಯನವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತಹ ನಿರೀಕ್ಷೆ ಕೂಡ ಇದೆ. ಹಾಗೆಯೇ ಏನು ಅಧಿಕಾರಿಗಳಾಗಿರಬಹುದು, ಸಚಿವರು, ಏನು ಕೆಲ ಸಚಿವರು ಸಿದ್ದರಾಮಯ್ಯನವರ ಜೊತೆ ನಾವು ಏನು ಸ್ವೀಕಾರ ಮಾಡ್ತಾರೆ ಅಧಿಕಾರವನ್ನು ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಹೀಗಾಗಿ ಅವರಿಗೆ ಪ್ರತ್ಯೇಕವಾದ ಆಸನವನ್ನು ಕೂಡ ಮಾಡಬೇಕಾಗುತ್ತೆ. ಈಗ ಸದ್ಯಕ್ಕೆ ಪೆಂಡಲ್ ಆಗಿರಬಹುದು, ಪೆಂಡಲ್ಗಳಿಗೆ ಏನೇನು ಬ್ಯಾರಿಕೇಡ್ ಆಗಿರಬಹುದು, ಆ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಏನು ಕಂಠೀರವ ಸ್ಟೇಡಿಯಂನಲ್ಲಿ ಏನು ಹೆಚ್ಚಿನ ಭದ್ರತೆಗಾಗಿ ಪೊಲೀಸ್ ಅಧಿಕಾರಿಗಳನ್ನು ನಿಯೋಜನೆ ಮಾಡಬೇಕಾಗುತ್ತೆ. ಹೀಗಾಗಿ ಬ್ಯಾರಿಕೇಡ್ಗಳನ್ನು ಎಲ್ಲೆಲ್ಲಿ ಅಳವಡಿಸಬೇಕು, ಯಾವ ರೀತಿಯಾಗಿ ಜನರನ್ನ ನಿಯಂತ್ರಣ ಮಾಡಬೇಕು, ಯಾವ ರೀತಿಯಾಗಿ ವೇದಿಕೆಯನ್ನು ಸಿದ್ಧಪಡಿಸಬೇಕು, ಯಾವುದೇ ರೀತಿಯಾದಂತಹ ಕುಂದುಕೊರತೆಗಳು ಯಾವುದೂ ಬರಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಅಧಿಕಾರಿಗಳು ಈಗಿನಿಂದಲೇ ಎಚ್ಚೆತ್ತುಕೊಳ್ತಾ ಇರುವಂಥದ್ದು. ಈಗಾಗಲೇ ಅಧಿಕೃತವಾಗಿ ಘೋಷಣೆಯೊಂದೇ ಬಾಕಿ ಇರುವಂಥದ್ದು. ಆದರೂ ಕೂಡ ಎಲ್ಲೋ ಒಂದು ಕಡೆ ನಾಳೆ 3:30ಕ್ಕೆ ಸಿದ್ದರಾಮಯ್ಯನವರು ಅಧಿಕಾರವನ್ನು ಏನು ಸ್ವೀಕಾರ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಸ್ಪಷ್ಟವಾಗ್ತಾ ಇದೆ. ಹೀಗಾಗಿ ಸಿದ್ಧತೆಗಳು ಕೂಡ ಭರದಿಂದ ಸಾಗ್ತಾ ಇರುವಂಥದ್ದು. ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಬ್ಯಾರಿಕೇಡ್ಗಳನ್ನು ಹಾಕೋದಕ್ಕೆ ಇಲ್ಲಿರುವಂತಹ ಸಿಬ್ಬಂದಿ ಈಗಾಗಲೇ ಕೆಲಸವನ್ನು ಮಾಡ್ತಾ ಇದ್ದಾರಂತ. ಯಾಕಂತಂದರೆ ಕಂಠೀರವ ಸ್ಟುಡಿಯೋ ದೊಡ್ಡದಾಗಿರೋದ್ರಿಂದ ಅಭಿಮಾನಿಗಳ ಸಂಖ್ಯೆ ಮತ್ತು ಕಾರ್ಯಕರ್ತರ ಸಂಖ್ಯೆ ಕಾಂಗ್ರೆಸ್ನಿಂದ ಹೆಚ್ಚಾಗಿ ಬರೋದ್ರಿಂದ ಅವರನ್ನು ನಿಯಂತ್ರಣ ಮಾಡೋದಕ್ಕೆ ಈ ರೀತಿಯಾದಂತಹ ಸಿದ್ಧತೆಗಳು ಬೇಕೇ ಬೇಕಾಗುತ್ತೆ. ಹೀಗಾಗಿ ಇಲ್ಲಿರುವಂತಹ ಸಿಬ್ಬಂದಿ ತಮ್ಮದೇ ಆದಂಥ ನಿಟ್ಟಿನಲ್ಲಿ ಈಗ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಏನು ಬ್ಯಾರಿಕೇಡ್ಗಳೇನಿದೆ ಅದೆಲ್ಲ ಒಳಗಡೆ, ಬ್ಯಾರಿಕೇಡ್ ಹೊರಗಡೆ ಆಚೆನೇ ಇರಬೇಕಾಗತ್ತೆ. ಮತ್ತೊಂದು ಕಡೆ ವೇದಿಕೆಯ ಕೆಲಸ ಕೂಡ ಈಗ ಸಾಗ್ತಾ ಇರುವಂಥದ್ದು. ವೇದಿಕೆಯನ್ನು ನಿರ್ಮಾಣ ಮಾಡುವಂತಹ ಕೆಲಸವನ್ನು ಕೂಡ ಇಲ್ಲಿರುವಂತಹ ಸಿಬ್ಬಂದಿ ಮಾಡ್ತಾ ಇರುವಂಥದ್ದು. ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಇದು ಸ್ಪಷ್ಟವಾಗಿ ಸ್ವಚ್ಛವಾಗಿ ಹೇಳಿರುವಂಥದ್ದು, ಯಾರು ಅನಾಮಧೇಯರು ಕೂಡ ಇಲ್ಲಿ ಬರಬಾರ್ದು. ಕೇವಲ ಗೊತ್ತಿರೋರು ಅಂದರೆ ಸಿಬ್ಬಂದಿ ಮಾತ್ರ ಏನು ಕೆಲಸವನ್ನು ಮಾಡ್ತಾರೆ ಆ ಸಿಬ್ಬಂದಿ ಮಾತ್ರ ಸ್ಥಳಕ್ಕೆ ಬರಬೇಕಾಗುತ್ತೆ. ಅದನ್ನು ಬಿಟ್ಟರೆ ಯಾರೂ ಕೂಡ ಇಲ್ಲಿ ಬೇರೆಯವರಿಗೆ ಯಾರಿಗೂ ಕೂಡ ಎಂಟ್ರಿ ಇಲ್ಲ. ಯಾಕಂತಂದರೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ಕಠಿಣ ಕ್ರಮಕ್ಕೂ ಕೂಡ ಈಗ ನಿರ್ಧರಿಸಲಾಗಿರುವಂಥದ್ದು. ಒಟ್ಟಾರೆಯಾಗಿ ನಾಳೆ ಸಿದ್ದರಾಮಯ್ಯನವರು ಏನು ಪಟ್ಟಾಭಿಷೇಕ ಆಗುತ್ತೆ, ಆ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಹೀಗಾಗಿ ಇಲ್ಲಿರುವಂತಹ ಏನು ಸಿಬ್ಬಂದಿ ಏನಿದ್ದಾರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಕೆಲವೊಂದು ಸ್ಟೇಜ್ಗಳನ್ನು ಏನು ಹೆಚ್ಚಿನ ಸರ್ಕಾರದ ಕೆಲವೊಬ್ಬ ಶಾಸಕರಾಗಿರಬಹುದು, ಹಿರಿಯ ಮುಖಂಡರಾಗಿರ್ಬೋದು, ಹಿರಿಯ ಶಾಸಕರಾಗಿರ್ಬೋದು, ಅವರು ಕೂಡ ವೇದಿಕೆಯ ಮೇಲೆ ಇರ್ತಾರೆ. ಅವರಿಗಾಗಿ ಪ್ರತ್ಯೇಕವಾದಂತಹ ವೇದಿಕೆಯನ್ನು ನಿರ್ಮಾಣ ಮಾಡೋದಾಗಿರ್ಬೋದು. ಹಾಗೆಯೇ ಕಾಂಗ್ರೆಸ್ ಹೈಕಮಾಂಡ್ನ ಹಿರಿಯ ನಾಯಕರಾದಂತಹ ಸೋನಿಯಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಹಿರಿಯ ನಾಯಕರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹೀಗಾಗಿ ವೇದಿಕೆಯ ಒಂದು ನಿರ್ಮಾಣಕ್ಕೆ ಸಕಲ ರೀತಿಯಲ್ಲಿ
ಇಲ್ಲಿರುವಂತಹ ಸಿಬ್ಬಂದಿ ಸಜ್ಜಾಗಿರುವಂಥದ್ದು. ಒಟ್ಟಾರೆಯಾಗಿ ಏನು ಈಗಾಗಲೇ ಕಂಠೀರವ ಸ್ಟೇಡಿಯಂನಲ್ಲಿ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ನಾಳೆ 3:30ಕ್ಕೆ 24ನೇ ಏನು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಎಲ್ಲದಕ್ಕೂ ಕೂಡ ಈ ಕಾರ್ಯಕ್ರಮಕ್ಕೆ ಮಧುವಣಗಿತ್ತಿಯಂತೆ ಕಂಠೀರವ ಸ್ಟೇಡಿಯಂ ಸಜ್ಜಾಗಿರುವಂಥದ್ದು. ಶಿಲ್ಪ ವಿಶ್ವನಾಥ್, ಇನ್ನುಳಿದಂತೆ ಗಮನಿಸೋದಾದರೆ ನಾಳಿನ ಈ ಕಾರ್ಯಕ್ರಮಕ್ಕೆ ಯಾವೆಲ್ಲ ಅತಿಥಿಗಳಿಗೆ ಆಹ್ವಾನ ಮಾಡಲಾಗಿದೆ, ಹಾಗೆಯೇ ಹೊರ ರಾಜ್ಯಗಳಿಂದ ಯಾವೆಲ್ಲ ನಾಯಕರು ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ವಿಶ್ವನಾಥ್? ಖಂಡಿತವಾಗ್ಲೂ ಸಂಪತ್, ಏನು ಈಗಾಗಲೇ ನಾನು ಹೇಳಿದ ಹಾಗೆ ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಇದುವರೆಗೂ ಕೂಡ ದೊಡ್ಡ ಮಟ್ಟದ ಜಟಾಪಟಿ ಏನು ಏರ್ಪಟ್ಟಿತ್ತು. ಡಿ ಸಿ ಎಂ ಆಗಿ ಈಗಾಗಲೇ ಬಹುತೇಕ ಡಿ ಕೆ ಶಿವಕುಮಾರ್ ಅವರು ಆಯ್ಕೆ ಆಗ್ತಾ ಇದ್ದಾರೆ. ಹೀಗಾಗಿ ಅವರ ಈ ಒಂದು ಮನವೊಲಿಸುವಂತಹ ಕೆಲಸವನ್ನು ಈಗಾಗಲೇ ಹಿರಿಯ ನಾಯಕರುಗಳು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹಿರಿಯ ನಾಯಕರು ಅಂತಂದರೆ ಸೋನಿಯಾ ಗಾಂಧಿ ಆಗಿರಬಹುದು, ರಾಹುಲ್ ಗಾಂಧಿ ಆಗಿರಬಹುದು, ಹಾಗೆಯೇ ಮಲ್ಲಿಕಾರ್ಜುನ ಖರ್ಗೆ ಆಗಿರಬಹುದು, ಏನು ಕಾಂಗ್ರೆಸ್ಗಾಗಿ ಇಲ್ಲಿ ದುಡಿದಂತಹ ಅಂದರೆ ಸ್ಥಳೀಯ ಮಟ್ಟದಲ್ಲಿ ಕೂಡ ಎಲೆಕ್ಷನ್ ಟೈಮಲ್ಲಿ ದೊಡ್ಡ ದೊಡ್ಡ ನಾಯಕರುಗಳು ಕೂಡ ಇಲ್ಲಿ ಪ್ರಚಾರಕ್ಕೆ ಬಂದಿರ್ತಾರೆ. ಅವರೆಲ್ಲರಿಗೂ ಕೂಡ ಆಹ್ವಾನ ನೀಡುವಂತಹ ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಇನ್ನು ಲೀಸ್ಟ್ ಕೂಡ ಇನ್ನು ಸದ್ಯಕ್ಕೆ ಬಿಡುಗಡೆ ಆಗಿಲ್ಲ. ಸಂಜೆ ಅಷ್ಟೊತ್ತಿಗೆ ಯಾರೆಲ್ಲ ಗಣ್ಯ ವ್ಯಕ್ತಿಗಳು ವೇದಿಕೆ ಮೇಲೆ ಇರ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗುತ್ತೆ. ಕಾದು ನೋಡಬೇಕಾಗಿದೆ ಯಾವೆಲ್ಲ ಹಿರಿಯ ಮುಖಂಡರು ಇಲ್ಲಿಗೆ ಬರ್ತಾರೆ, ಹಿರಿಯರು ಈ ಒಂದು ಒಂದು ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗ್ತಾರೆ. ಸಿದ್ದರಾಮಯ್ಯನವರ ಪಟ್ಟಾಭಿಷೇಕವನ್ನು ನೋಡೋದಕ್ಕೆ ಈಗಾಗಲೇ ರಾಜ್ಯಾದ್ಯಂತ ಅಭಿಮಾನಿಗಳು ಕೂಡ ಸಿದ್ಧರಾಗಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸಿದ್ಧರಾಗಿರುವಂಥದ್ದು, ಅವರ ಹರ್ಷೋದ್ಗಾರ ಕೂಡ ಮುಗಿಲು ಮುಟ್ಟಿರುವಂಥದ್ದು. ಎಲ್ಲೋ ಒಂದು ಕಡೆ ಅಭಿಮಾನಿಗಳ ಸಂಖ್ಯೆ ಮತ್ತು ಕಾರ್ಯಕರ್ತರ ಸಂಖ್ಯೆ ಹಾಗೂ ಮುಖಂಡರ ಸಂಖ್ಯೆಯೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇರೋದ್ರಿಂದ ಇಲ್ಲಿರುವಂತಹ ಸೂಕ್ತ ಬಂದೋಬಸ್ತನ್ನು ಮಾಡೋದಕ್ಕೂ ಕೂಡ ಹಿರಿಯ ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸ್ತಾ ಇರುವಂಥದ್ದು. ವಿಧಾನಸೌಧ ಸಿಬ್ಬಂದಿ ಕೂಡ ಇಲ್ಲಿ ಆಗಮಿಸಿದ್ರು, ಹಾಗೆಯೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಆಗಮಿಸಿದ್ರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸ್ಟೇಡಿಯಂನಲ್ಲಿ ಸಂಪೂರ್ಣವಾಗಿ ಏನು ಪೆಡ್ಡಲ್ ಹಾಕುವಂಥ ಕೆಲಸವನ್ನು ಕೂಡ ಆಗುತ್ತೆ. ಹಾಗಾಗಿ ವೇದಿಕೆ ನಿರ್ಮಾಣ ಕಾರ್ಯ ಮುಂದಾಗಿರುವಂಥದ್ದು. ಒಂದು ಕಡೆ ಹಿರಿಯ ಏನು ಮುಖಂಡರುಗಳೇನಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇನ್ನು ಲೀಸ್ಟ್ ಕೂಡ ಬಿಡುಗಡೆ ಮಾಡಬೇಕಾಗುತ್ತೆ. ಯಾರೆಲ್ಲ ಅಧಿಕಾರಿಗಳಾಗಿರ್ಬೋದು ಮುಖಂಡರಾಗಿರ್ಬೋದು ಇಲ್ಲಿ ಬರ್ತಾರೆ ಅನ್ನೋದು ಲೀಸ್ಟ್ ಮುಖಾಂತರ ಸಂಜೆ ಅಷ್ಟೊತ್ತಿಗೆ ಕನ್ಫರ್ಮ್ ಆಗುವಂಥದ್ದು. ಸಂಪತ್, ಓಕೆ, ಥ್ಯಾಂಕ್ ಯು ವಿಶ್ವನಾಥ್. ಡೀಟೇಲ್ಸ್ಗಾಗಿ ನೋಡ್ತಾ ಇದ್ದೀವಿ, ಅಬ್ಬರದ ಪ್ರಚಾರ ಮಾಡಿದ್ರು. ತದನಂತರದಲ್ಲಿ ಅಂದರೆ ಬಿಜೆಪಿಯ ಯಾವುದೇ ವಿಷಯಗಳು ಕೂಡ ವರ್ಕೌಟ್ ಆಗಲಿಲ್ಲ, ಕಾಂಗ್ರೆಸ್ ಗೆದ್ದು ಬೀಗ್ತು. ನಿಮ್ಮ ಹತ್ರ ನಾಯಕರೇ ಇಲ್ಲ ಅಂತಿದ್ರು ಬಿಜೆಪಿಯವರು ಕಾಂಗ್ರೆಸ್ನವ್ರಿಗೆ. ಆದರೆ ಇದನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಇದನ್ನು ಯಾವುದಕ್ಕೂ ಕೂಡ ಕಿವಿಗೊಡದೆ ತಲೆ ಕೆಡಿಸಿಕೊಳ್ಳದೆ ಕಾನ್ಫಿಡೆನ್ಸಲ್ಲಿ ಚುನಾವಣೆಯನ್ನು ಎದುರಿಸ್ತಾರೆ. ಅಷ್ಟೇ ಅಲ್ಲ, ಪಕ್ಷವನ್ನು ಬಹುಮತದಲ್ಲಿ ಅಧಿಕಾರಕ್ಕೆ ತರೋದಕ್ಕೆ ಯಶಸ್ವಿಯಾಗ್ತಾರೆ. ಆದರೆ ಚುನಾವಣೆಗೂ ಮುನ್ನ ಇದ್ದಂತಹ ಇದೇ ಚರ್ಚೆ, ಇನ್ ಕೇಸ್ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಯಾರು ಸಿ ಎಂ ಆಗ್ತಾರೆ ಅನ್ನೋ ಪ್ರಶ್ನೆನ ಅವತ್ತಿಂದನೂ ಕೇಳ್ಕೊಂಡು ಬಂದ್ವಿ. ಒಂದು ಜಾಣ ನಡೆಯನ್ನು ಕೊಡ್ತಾ ಹೋದರು ಸಿದ್ದರಾಮಯ್ಯನವರು. ಇಂಡೈರೆಕ್ಟ್ ಆಗಿ ಹೌದು, ಆಯ್ಕೆ ಮಾಡಿದ್ರೆ, ಹೈಕಮಾಂಡ್ ಒಪ್ಪಿದ್ರೆ, ಶಾಸಕರ ಸಭೆಯಲ್ಲಿ ಶಾಸಕರೆಲ್ಲರೂ ಕೂಡ ಒಟ್ಟಿಗೆ ನನ್ನನ್ನು ಆಯ್ಕೆ ಮಾಡಿದ್ರೆ ನಾನೇ ಆಗ್ತೀನಿ, ಯಾಕೆ ಆಗಬಾರ್ದು ಅಂದಿದ್ರು. ಡಿ ಕೆ ಶಿವಕುಮಾರ್ ಅವರು ಕೂಡ ಆಗೋದ್ರಲ್ಲಿ ತಪ್ಪೇನಿದೆ, ಆಸೆ ಇರೋದ್ರಲ್ಲಿ ತಪ್ಪೇನಿದೆ ಅಂತ ಇಬ್ಬರೂ ಕೂಡ ಮನದಾಳವನ್ನು, ಮನದ ಇಂಗಿತವನ್ನು ವ್ಯಕ್ತಪಡಿಸಿದರು. ಚುನಾವಣೆ ನಡೀತು, ಕಾಂಗ್ರೆಸ್ ಪಕ್ಷ ಬಹುಮತದಲ್ಲಿ ಆಯ್ಕೆಯಾಯಿತು. ಆದರೆ ಅವಾಗಿಂದ ನಿಜವಾದ ಸವಾಲು, ಯಾಕಂದರೆ ಈ ಹಿಂದೆಯೂ ಕೂಡ ಹೈಕಮಾಂಡ್ ಇದನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಆಯಿತು, ಯಾರನ್ನೋ ಮಾಡಿದ್ರಾಯಿತು, ಮನವೊಲಿಸಿದ್ರಾಯಿತು ಅನ್ನುವಂಥ ನಿಟ್ಟಿನಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ನೋಡೋಣ ಅಂತ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಪ್ರತಿ ಬಾರಿ ಹೇಳ್ತಾ ಇದ್ದಿದ್ದು ಇದನ್ನೇ, ಪಕ್ಷ ಫಸ್ಟು ನಾವು ಅಧಿಕಾರಕ್ಕೆ ತರಬೇಕು, ನಂತರದಲ್ಲಿ ಸಿ ಎಂ ಸ್ಥಾನ ಅಥವಾ ಮತ್ತೊಂದು ಮಗದೊಂದು. ಸೊ ಹಾಗಾಗಿ ನಮ್ಮ ಮುಂದಿರುವ ಸವಾಲು ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ. ಪಕ್ಷ ಅಧಿಕಾರಕ್ಕೆ ಬಂತು, ಆದರೆ ಪಕ್ಷದ ಸಾರಥ್ಯವನ್ನು ಈಗ ವಹಿಸೋರು ಯಾರು? ಇದು ಕೇವಲ ಪಕ್ಷದ ಸಾರಥ್ಯ ಅಲ್ಲ, ಇಡೀ ರಾಜ್ಯದ ಸಾರಥ್ಯ, ಇಡೀ ರಾಜ್ಯದ ಅಧಿಕಾರದ ಚುಕ್ಕಾಣಿ ಒಬ್ಬ ಮುಖ್ಯಮಂತ್ರಿಗಳ ಕೈಯಲ್ಲಿರುತ್ತೆ. 7 ಕೋಟಿ ಕನ್ನಡಿಗರಿಗೂ ಕೂಡ ಅವರು ಮುಖ್ಯಮಂತ್ರಿಯಾಗೇ ಇರ್ತಾರೆ. ಹಾಗಾಗಿ ಆ ಮುಖ್ಯಮಂತ್ರಿಯನ್ನು ಈ ಇಬ್ಬರು ನಾಯಕರಲ್ಲಿ ಯಾರಾಗಬೇಕು ಅನ್ನೋ ಆಯ್ಕೆ ಶಾಸಕಾಂಗ ಪಕ್ಷದ ಸಭೆಯಲ್ಲಾಯಿತು, ನಿರ್ಣಯ ಆಯಿತು. ಅಲ್ಲಿ ವೀಕ್ಷಕರು ಬಂದರು, ಇವರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಹೋದರು. ಆ ಅಭಿಪ್ರಾಯದ ಮೇರೆಗೆ ಅನೇಕ ಶಾಸಕರು ಹತ್ತತ್ರ ಡಿ ಕೆ ಶಿವಕುಮಾರ್ ಅವ್ರಿಗಿಂತ ಹೆಚ್ಚಿನದಾಗೇನೆ ಸಿದ್ದರಾಮಯ್ಯನವರ ಕಡೆಗೆ ಒಲವು ತೋರಿಸಿದ್ರು ಅನ್ನೋ ಒಂದು ಮಾಹಿತಿ ಸಿಕ್ತು. ಆದರೆ ಇದನ್ನು ಡಿ ಕೆ ಶಿವಕುಮಾರ್ ಅವರು ಒಪ್ಪೋದಕ್ಕೆ ನಡೆಯಿರಲಿಲ್ಲ. ಸೊ ಅಂತೂ ಇಂತೂ ಈಗ ಹೈಕಮಾಂಡ್ ಅಳೆದು ತೂಗಿ ಚರ್ಚೆ ಮಾಡಿ, ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡಿ, ಸಭೆ ಮೇಲೆ ಸಭೆ ಮಾಡಿ, ಮನವೊಲಿಸು, 1-to-1 ಆಯಿತು, ಇಬ್ಬರನ್ನೂ ಕೂರಿಸ್ಕೊಂಡು ಮಾತಾಡಿಸಿದ್ದಾಯಿತು. ಆಸೆ ಆಮಿಷಗಳು ಅಥವಾ ಭರವಸೆಗಳು ಅಂತ ಹೇಳ್ಬೋದೇನೋ ಈ ಸಂದರ್ಭದಲ್ಲಿ. ಭರವಸೆಗಳು, ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ, ನಿಮ್ಮ ಬೆಂಬಲಿಗರಿಗೆ ಕ್ಯಾಬಿನೆಟ್ ಸ್ಥಾನವನ್ನು ಕೊಡ್ತೀವಿ ಅಂತ ಹೇಳಿ
ಕೊನೆಗೆ ಅಂತೂ ಇಂತು ಡಿ ಕೆ ಶಿವಕುಮಾರ್ ಕೂಡ ಒಪ್ಪಿಕೊಂಡ್ರು, ಸಿದ್ದರಾಮಯ್ಯನವರು ಕೂಡ ಒಪ್ಪಿಕೊಂಡ್ರು. ಆದರೆ ಮೊದಲು ಸಿಎಂ ನಾನಾಗಬೇಕು ಅನ್ನೋದು ಒಂದೇ ಸಿದ್ದರಾಮಯ್ಯನವರ ಕಂಡೀಷನ್ ಇತ್ತು. ನಾನೊಬ್ಬ ಹಿರಿಯ ನಾಯಕ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟರೆ ನಾನು ಯಾವ ಸ್ಥಾನವನ್ನು ಅಲಂಕರಿಸಲಿ? ಆಬ್ವಿಯಸ್ಲಿ ಡಿ ಸಿಎಂ ಮಾಡೋದಕ್ಕಾಗೋದಿಲ್ಲ, ಕೇವಲ ಒಂದು ಖಾತೆಯನ್ನು ಕೊಟ್ಬಿಟ್ಟು ಸಚಿವರನ್ನಾಗಿ ಉಳಿಸೋದಕ್ಕಾಗೋದಿಲ್ಲ. ಹೀಗೆ ಹತ್ತು ಹಲವು ಸವಾಲುಗಳು ಎದುರಾಯಿತು. ಆದರೆ ಡಿ ಕೆ ಶಿವಕುಮಾರ್ ಅವರು, ನಾನು ಕಷ್ಟಪಟ್ಟಿದ್ದೀನಿ, ನಾನು ಇದಕ್ಕೆ ಬೇಕೇ ಬೇಕು, ಕೊಟ್ಟರೆ ಸಿಎಂ ಮಾಡಿ, ಮಾಡಿದ್ರೆ ಸಿಎಂ ಮಾಡಿ, ಇಲ್ಲ ಯಾವುದು ಬೇಡ ಅನ್ನುವಂಥ ಹಂತದಲ್ಲಿ ಬಂದಿದ್ರು. ಸೊ ಈಗ ಅಂತೂ ಇಂತೂ ಹೈಕಮಾಂಡ್ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ, ಅಷ್ಟೇ. ಘೋಷಣೆ ಮಾಡೋದಕ್ಕೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಾಡ್ತಾರೆ. ಆದರೆ ಸಿದ್ದರಾಮಯ್ಯನವರು ಸಿಎಂ ಅನ್ನುವಂಥ ಮಾಹಿತಿ ಲೀಕ್ ಆಗ್ತಾ ಇದ್ದಂತೆ ನೋಡಿ, ಇಡ್ಗಾಯಿ ಹೊಡಿತಾ ಇದ್ದಾರೆ, ಸಂಭ್ರಮ ಪಡ್ತಾ ಇದ್ದಾರೆ, ಡ್ಯಾನ್ಸ್ ಮಾಡ್ತಿದ್ದಾರೆ, ಸಿಹಿ ಹಂಚ್ತಿದ್ದಾರೆ, ಕೆಲವರು ಪಟಾಕಿ ಹೊಡಿತಿದ್ದಾರೆ. ನಮ್ಮ ನಾಯಕರಾದ ಸಿದ್ದರಾಮಯ್ಯನವರಿಗೆ ಜೈ ಅಂತ ಜೈಕಾರಗಳನ್ನು ಮೊಳಗಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಅಭಿಮಾನಿಗಳು. ಯಾಕಂದರೆ ಸಿದ್ದರಾಮಯ್ಯನವರಿಗೆ ದೊಡ್ಡ ಮಟ್ಟದ ಅಭಿಮಾನಿ ಬಳಗ ಇದೆ. ಪಕ್ಷಾತೀತವಾಗಿ ಜನ ಅವರನ್ನು ಒಪ್ಪಿಕೊಂಡಂತಹ ಉದಾಹರಣೆಗಳಿದೆ. ಅನೇಕ ಯೋಜನೆಗಳನ್ನ, ಜನಪ್ರಿಯ ಯೋಜನೆಗಳನ್ನ ಕೊಟ್ಟಂತಹ ಖ್ಯಾತಿ ಸಿದ್ದರಾಮಯ್ಯನವರು. ಭಾಗ್ಯಗಳ ಯೋಜನೆಗಳಿಗೇನೆ ಹೆಸರುವಾಸಿಯಾಗಿದ್ರು ಸಿದ್ದರಾಮಯ್ಯನವರು. ಹಾಗಾಗಿ ಸೊ ಈ ಸಂದರ್ಭದಲ್ಲಿ ಸಿಎಂ ಆಗಿ ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡಿದ್ರೆ ಸೊ ಮುಂದಿನ ದಿನಗಳಲ್ಲಿ ಜನಬೆಂಬಲ ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನೋ ಮಾತಿತ್ತು. ಅದರ ಪ್ರಕಾರವೇ ಹೈಕಮಾಂಡ್ ಕೂಡ ಈ ನಿರ್ಧಾರಕ್ಕೆ ಬಂದಿದೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ. ಯಾವ ರೀತಿಯಾಗಿ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಅವರ ಭಾವಚಿತ್ರವನ್ನು ಹಿಡ್ಕೊಂಡು ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ, ದೇವರಿಗೆ ವಿಶೇಷ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ, ಈಡುಗಾಯಿಯನ್ನು ಒಡಿತಾ ಇದ್ದಾರೆ ಎನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇನ್ನೊಂದಿಷ್ಟು ಜನ ತಮ್ಮ ಕ್ಷೇತ್ರದ ಶಾಸಕರನ್ನು ಮಂತ್ರಿ ಮಾಡಿ ಎನ್ನುವಂಥ ಬೆಂಬಲವನ್ನು ಕೂಡ ಕಾಂಗ್ರೆಸ್ ಪಕ್ಷದ ಮುಂದೆ ಇಟ್ಟಿದ್ದಾರೆ, ಬೇಡಿಕೆಯನ್ನು ಇಟ್ಟಿದ್ದಾರೆ. ನಮ್ಮ ಪಕ್ಷದ ಶಾಸಕರು ಏನು, ನಮ್ಮ ಕ್ಷೇತ್ರದ ಶಾಸಕರು ಈ ಬಾರಿ ಸಚಿವರಾಗಬೇಕು ಎನ್ನುವಂಥ ಬೇಡಿಕೆಯನ್ನು ಕೂಡ ರಾಜ್ಯದ ಕೆಲವೊಂದಿಷ್ಟು ಜನರು ನೀಡ್ತಾ ಇದ್ದಾರೆ. ಮೊದಲ ವಿಂಡೋ ವಿಜುವಲ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಾ. ಏ ಬೇಡ ಸಾಕು, ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.